ಹಾಯ್ ಫ್ರೆಂಡ್ಸ್, ಟೆಕ್ ಶರಣಿಗೆ ಸ್ವಾಗತ. ಇಂದಿನ ಅಮೇಝಿಂಗ್ ಗ್ಯಾಜೆಟ್ಗಳು ಯಾವಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಝೂಟಾ ಪ್ರಿಂಟರ್. ಫ್ರೆಂಡ್ಸ್, ಪ್ರಿಂಟರ್ ಅಂತ ಅಂದರೆ ನಮಗೆ ನ್ಯಾಪ್ಕ್ ಆಗೋದು ಸೈಬರ್ ಕೆಫೆಯಲ್ಲಿ ಯೂಸ್ ಮಾಡೋವಂಥ ದೊಡ್ಡ ಪ್ರಿಂಟರ್ಗಳು. ಆದರೆ ಪ್ರಿಂಟರ್ಗಳನ್ನು ನಾವು ಬೇರೆ ಕಡೆ ಕ್ಯಾರಿ ಮಾಡಿ ಪ್ರಿಂಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇವುಗಳ ಸೈಜ್ ತುಂಬಾ ದೊಡ್ಡದಿರುತ್ತೆ. ಸೊ ಫ್ರೆಂಡ್ಸ್, ಇದಕ್ಕಂತಲೇ ಝೂಟಾ ಪ್ರಿಂಟಿಂಗ್ ಮಷಿನ್ನ ಇನ್ವೆಂಟ್ ಮಾಡಿರೋದು. ಫ್ರೆಂಡ್ಸ್, ಈ ಝೂಟಾ ಪ್ರಿಂಟರ್ ಇದು ಜಗತ್ತಿನ ಅತಿ ಚಿಕ್ಕ ಪ್ರಿಂಟರ್. ಇದನ್ನು ನೀವು ನಿಮ್ಮ ವ್ಯಾಲೆಟ್ನಲ್ಲಿ ಅಥವಾ ನಿಮ್ಮ ಬ್ಯಾಗ್ನಲ್ಲಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಫ್ರೆಂಡ್ಸ್, ಈ ಝೂಟಾ ಪ್ರಿಂಟರ್ನ ಯೂಸ್ ಮಾಡೋದು ಕೂಡ ತುಂಬ ಈಸಿ ಇದೆ. ಇದನ್ನು ಯೂಸ್ ಮಾಡಬೇಕು ಅಂದರೆ ನೀವು ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಇದರ ಅಫಿಷಿಯಲ್ ಆ್ಯಪ್ನ ಇನ್ಸ್ಟಾಲ್ ಮಾಡಿ, ಈ ಮಿನಿ ಪ್ರಿಂಟರ್ನ ನೀವು ಪ್ರಿಂಟ್ ಮಾಡಬೇಕಾಗಿರೋ ವೈಟ್ ಶೀಟ್ ಮೇಲಿಟ್ಟು ಇದರ ಅಫಿಷಿಯಲ್ ಆ್ಯಪ್ನ ಯೂಸ್ ಮಾಡಿ ನೀವು ಈಸಿಯಾಗಿ ಪ್ರಿಂಟ್ ಮಾಡ್ಬೋದು. ಹಾಗೆಯೇ ಫ್ರೆಂಡ್ಸ್, ಇದನ್ನು ಚಾರ್ಜ್ ಮಾಡಬೇಕು ಅಂದರೆ ಇದರ ಜೊತೆಯಲ್ಲಿರೋ ಮೈಕ್ರೋ USBಯಿಂದ ನೀವು ಇದನ್ನು ಚಾರ್ಜ್ ಮಾಡಿ ಯೂಸ್ ಕೂಡ ಮಾಡ್ಬೋದು. ಐಸ್ ಜೆನಿ. ಫ್ರೆಂಡ್ಸ್, ಈ ಐಸ್ ಟ್ರೇಗಳನ್ನು ನಾವು ಫ್ರಿಜ್ನಲ್ಲಿ ಐಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಆದರೆ ಫ್ರಿಜ್ನಲ್ಲಿ ಐಸ್ ಟ್ರೇಗಳು ಇಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಜಾಗ ಬೇಕಾಗುತ್ತೆ. ಹಾಗೆ ಈ ಐಸ್ ಟ್ರೇಗಳಿಂದ ಐಸ್ ತೆಗೆದು ಕೂಡ ಕಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಐಸ್ ಟ್ರೇಗಳ ಬದಲು ನೀವು ಈ ಐಸ್ ಜೆನಿ ಗ್ಯಾಜೆಟ್ನ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಇದರಿಂದ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಗ ಐಸ್ನ ರೆಡಿ ಮಾಡ್ಬೋದು. ಹಾಗೆಯೇ ಇದರಿಂದ ಐಸ್ ತೆಗೆದು ಕೂಡ ತುಂಬಾ ಈಸಿ ಇದೆ. ಹಾಗೆ ಇದು ಯೂಸ್ ಮಾಡೋದರಿಂದ ನಿಮ್ಮ ಫ್ರಿಜ್ಜಲ್ಲಿ ಜಾಸ್ತಿ ಜಾಗ ಕೂಡ ಬೇಕಾಗೋದಿಲ್ಲ. ಹಾಗೆಯೇ ಫ್ರೆಂಡ್ಸ್, ಇದರ ಯುನಿಕ್ ಡಿಸೈನಿಂದ ನೀವು ಇದರ ಒಳಗಡೆ ಬಾಟಲ್ ಹಾಗೆ ಕ್ಯಾನ್ಗಳನ್ನು ಕೂಡ ಇಟ್ಟು ಕೋಲ್ಡ್ ಮಾಡ್ಬೋದು. ವಾಲೆಟ್ ನಿಂಜ. ಫ್ರೆಂಡ್ಸ್, ನಾವು ನಮ್ಮ ಡೈಲಿ ಲೈಫ್ನಲ್ಲಿ ತುಂಬ ವಸ್ತುಗಳನ್ನು ಯೂಸ್ ಮಾಡ್ತೀವಿ. ಆದರೆ ಅವುಗಳ ಸೈಜ್ ಹಾಗೆ ಅವುಗಳ ಡಿಸೈನ್ಗಳ ಕಾರಣದಿಂದ ನಾವು ಎಲ್ಲ ವಸ್ತುಗಳನ್ನು ಒಂದೇ ಕಡೆ ಕ್ಯಾರಿ ಮಾಡಿ ಯೂಸ್ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ನಾವು ಈ ವಾಲೆಟ್ ನಿಂಜ ಗ್ಯಾಜೆಟ್ನ ಯೂಸ್ ಮಾಡೋದ್ರಿಂದ ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ಟೂಲ್ನ ಯೂಸ್ ಮಾಡಬೇಕಾಗಿಲ್ಲ. ಯಾಕೆಂದರೆ ವಾಲೆಟ್ ನಿಂಜ ಗ್ಯಾಜೆಟ್ನಿಂದ ನಾವು ಎಲ್ಲ ಕೆಲಸಗಳನ್ನು ಒಂದರಲ್ಲೇ ಮಾಡ್ಬೋದು. ಹಾಗೆ ಇದನ್ನು ಸ್ಕ್ರೂ ಡ್ರೈವರ್, ಬಾಟಲ್ ಓಪ್ನರ್ ಹಾಗೆ ಮೊಬೈಲ್ ಸ್ಟ್ಯಾಂಡಾಗಿ ಇನ್ನೂ ಬೇರೆ ಬೇರೆ ಕೆಲಸಕ್ಕೂ ಯೂಸ್ ಮಾಡ್ಬೋದು. ಹಾಗೆಯೇ ಇದರ ಸೈಜ್ ಕ್ರೆಡಿಟ್ ಕಾರ್ಡ್ ಥರ ಇರೋದ್ರಿಂದ ನಾವು ಇದನ್ನು ವ್ಯಾಲೆಟ್ನಲ್ಲಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ವಾಟರ್ ಪಂಪ್ ಇಯರ್ಫೋನ್ ವೈಂಡರ್. ಫ್ರೆಂಡ್ಸ್, ಇಯರ್ಫೋನ್ಗಳನ್ನು ನಾವೆಲ್ಲ ಒಂದ್ಸಲ ಯೂಸ್ ಮಾಡಿದ ಮೇಲೆ ಅವುಗಳನ್ನು ಪ್ರಾಪರಾಗಿ ವೈಂಡ್ ಮಾಡಿಡಲ್ಲ, ಇಲ್ಲಾಂದರೆ ಅವುಗಳನ್ನು ಸೇಫ್ ಆದ ಜಾಗಕ್ಕೆ ಇಡಲ್ಲ. ಹೀಗಾಗಿ ಅವುಗಳನ್ನು ಭಾಳ ದಿನ ನಾವು ಯೂಸ್ ಮಾಡೋಕ್ಕಾಗಲ್ಲ. ನಿಮ್ಮ ಇಯರ್ಫೋನ್ಗಳನ್ನು ಸೇಫ್ ಆಗಿ ಇಡಬೇಕು ಅಂದರೆ ಈ ಇಯರ್ಫೋನ್ ವೈಂಡರ್ನ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಈ ಆಟೋ ಇಯರ್ಫೋನ್ ವೈಂಡರಿಂದ ನಿಮ್ಮ ಇಯರ್ಫೋನ್ಗಳನ್ನು ಸೇಫ್ ಆಗಿಡ್ಬೋದು, ಹಾಗೆ ತುಂಬ ದಿನ ಕೂಡ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಇದೇ ಥರ ಗ್ಯಾಜೆಟ್ಗಳ ವೀಡಿಯೋ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ.